ফোর্থ ও ফিফথ লাস্টটা। ಇಲ್ಲಿ ಈ ಶಾಲೆಯಲ್ಲಿ ಈ 2017-18 ಸಾಲಿನಲ್ಲಿ ಇವಾಗ ಇನ್ನೂ ನಮ್ಮ ಶಾಲೆಗೆ ಮಕ್ಕಳು ದಾಖಲಾಗ್ತಾ ಇದ್ದಾರೆ. ಇವಾಗ 140 ಇನ್ನೂ 20 ಮಕ್ಕಳು ಸೇರೋರು ಇದ್ದಾರೆ. 160-170 ಮಕ್ಕಳು ಆಗ್ತಾರೆ. ಆದ್ದರಿಂದ ನಮ್ಮ ಶಾಲೆ ಈ ಶಾಲೆಯಲ್ಲಿ ಬರೀ 5 ರೂಮ್ಗಳು ಮಾತ್ರ ಇದೆ. ಈ 5 ರೂಮ್ಗಳಲ್ಲಿ ನಾವು 170 ಮಕ್ಕಳನ್ನು ನಿರ್ವಹಿಸಬೇಕಾದಕ್ಕೆ ಬಹಳ ಕಷ್ಟ ಆಗುತ್ತಾ ಇದೆ. ಅದಕ್ಕೋಸ್ಕರ ಅತಿ ವೇಗವಾಗಿ ಸರ್ಕಾರ ನಮಗೆ ಆ ಸೌಲಭ್ಯವನ್ನು ಒದಗಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ಅಡುಗೆ ಮನೆ ಕೂಡ ನಮ್ಮ ಶಾಲೆ 5 ರೂಮ್ನಲ್ಲಿ ನಾವು ನಿರ್ವಹಿಸಬೇಕಾಗಿದೆ. ಎಲ್ಲ ಮಕ್ಕಳು ಕೂಡ ಇಲ್ಲೇ ತಿರುಗಾಡ್ತಾ ಇರ್ತಾರೆ. ನಮಗೆ ಮುಂದೆ ಅಪಾಯ ಆಗುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ಅಡುಗೆ ಮನೆಯೇ ಸಪ್ರೇಟ್ ಮಾಡಬೇಕಂತ, ನಮ್ಮ ಶಾಲೆಯನ್ನು ಸಪ್ರೇಟ್ ಮಾಡಿದ್ರೆ ಮಕ್ಕಳಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಜೊತೆಗೆ ನಮಗೆ 100 ಜನ ಮಕ್ಕಳು 160 ಮೇಲೆ ಇದ್ದುಕೊಂಡು ಮಕ್ಕಳು ಇದ್ದರಿಂದ ನಮ್ಗೆ ಶಿಕ್ಷಕರಿಗೂ ಸಹ ಕೊರತೆ ಆಗಿದೆ. ಪ್ರತಿಯೊಂದು ಸಬ್ಜೆಕ್ಟಿನಲ್ಲಿ ನಾವು ಎಲ್ಲ ಪಾಠಗಳನ್ನು ಮಾಡಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟು ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ಗಳು ಭಾರಿ ಜಾಸ್ತಿ ಆಗುತ್ತೆ. ಇಲ್ಲಿ ಟೀಚರ್ಗಳು ಶಿಕ್ಷಕರು ಸಹ 6 ಜನ ಇದ್ದೀವಿ. 6 ಜನ ಇದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇನ್ನೂ ಒಬ್ಬರು ಸದ್ಯ ಬಂದ್ಬಿಟ್ಟಿಗೆ ಇನ್ನೂ ಒಬ್ಬರನ್ನ ನಮಗೆ ನೇಮಕ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಸುಮಾರು ಈ 31 ಮೇಲೆ ಸರ್ಟಿಫಿಕೇಟ್ ಬರುತ್ತೆ, ಇರೋದು 6 ಜನ ಇರೋದು. ಅದಕ್ಕೋಸ್ಕರ ನಾವು ಕೊರತೆ ಇದ್ದ ಶಿಕ್ಷಕರನ್ನು ನೇಮಕ ಮಾಡಬೇಕು, ಅಡುಗೆ ರಮನ್ನು ನೇಮಕ ಮಾಡಬೇಕು, ಮತ್ತು ಕ್ಲಾಸ್ಗಳದ್ದು ಒಂದು ರೂಮ್ ಕೊಠಡಿಯನ್ನು ನಿರ್ಮಿಸಬೇಕು ಅಂತ. ಇಲ್ಲಾಂದರೆ ಜಾಗ ಹೊಸದಾಗಿ ನಮಗೆ ಸರ್ಕಾರ ಮಂಜೂರು ಮಾಡಿಬಿಟ್ಟು ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸಬೇಕಂತ ನಾನು ಕೋರ್ತೀನಿ. ಕೂಡ ಸಹ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ಇದೆ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮತ್ತಾಗಿ ನೋಡ್ತಾ ಯಾವಾಗ ವಿಸಿಟ್ ಮಾಡುವಾಗೆಲ್ಲ ನೋಡಿದ್ದಾರೆ. ನಾನು ಯಾವಾಗ ಬಂದಿದ್ದು ಆದರೆ ಪ್ರಸ್ತಾಪ ಮಾತ್ರ ಯಾರು ಇದು ಮಾಡ್ತಾ ಇಲ್ಲ, ಎಲ್ಲ ನೋಡಿದ್ದಾರೆ. ಎಲ್ಲ ಅಡುಗೆ CRPಗಳು ಬಂದಿರ್ತಾರೆ, VRPಗಳು ಬಂದಿರ್ತಾರೆ, NGOಗಳೇ ಬಂದಿದ್ದಾರೆ. ಎಲ್ಲ ಬಂದು ಇಲ್ಲಿ ಪರಿಸ್ಥಿತಿ ಇಷ್ಟೇ ಇರಲಿದೆ ಅಂತ ಅವ್ರಿಗೂ ಅರಿವಾಗಿತ್ತು. ಏನಾಗುತ್ತೆ ಅದು ಅರಿವಾಗಿರುತ್ತೆ. ಅವ್ರೇನು ಹೇಳಲ್ಲ, ಅವ್ರಿಗೆ ಪ್ರಾಬ್ಲಮ್ ಬಂದಾಗ ನಮ್ಗೆ ಇವಾಗಲೇ ಪಂಚಾಯತಿಯಲ್ಲೇ 2 ರೂಮ್ ಕೊಟ್ಟಿದ್ದಾರೆ. ಒಂದು ಪಂಚಾಯತ್ ರೂಮಿಂದ, ಒಂದು ಮಸೀದಿಯಿಂದ. ಆಗ ಇವಾಗ ಅವರೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಮಸೀದಿಗೆ ಅವ್ರನ್ನ ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ಬಾಡಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಗೆ ತೊಂದರೆ ಆಗ್ತಾ ಇದೆ. ಇವಾಗ 1 ರೂಮ್ಗೆ ಅವಾಗ ಅದಕ್ಕೆ ಇದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಬಡ ಮಕ್ಕಳು 180 ಜನ ಈ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾರೆ. ಆಫೀಸು ಅಲ್ಲೇ, ಊಟ ಮಾಡೋದು ಅಲ್ಲೇ, ಗ್ಯಾಸ್ ಸಿಲಿಂಡ್ರು ಅಲ್ಲೇ. ತುಂಬ ತೊಂದರೆ ಇದೆ ಸ್ಕೂಲ್ಗೆ. ಎದುರುಗಡೆ ತಂದುಬಾಡಿ ಎಂದು ಇದೆ. 2013 ಅದು ಅರ್ಜಿ ಕೊಟ್ಟರೆ ಪಂಚಾಯತ್ ಆಫೀಸ್ಗೆ. ಈ ಹೊತ್ತಿಗೆ ಅವ್ರ ಕಡೆ ಏನೋ ನಿಮಗೆ ಕೊಡಲಿಲ್ಲ, ನೆನಕೊಂಡು ಬರ್ತಾ ಇದ್ದಾರೆ. ಈ ಗ್ರಾಮದಲ್ಲೇ ಈ ಸ್ಕೂಲ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜಕೀಯ ಕಾರಣಗಳಾಗಲಿ, ಗ್ರಾಮಸ್ಥರಾಗಲಿ, ಯಾರೇ ಆಗಲಿ ಈ ಸ್ಕೂಲ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನೋ ಮಕ್ಕಳು ಬರ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಮಾತಾಡಿದ್ರೆ ನಮ್ಮ ಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಏನೋ ಮಾತಾಡ್ತಾರೆ ಅಷ್ಟೇ. ನಮಗೆ ಸ್ಕೂಲ್ಗೆ ಅನುಕೂಲ ಆಗಬೇಕು. ಏನೇನು ಅನುಕೂಲ ಬೇಕು ನಮಗೆ? ಎದುರುಗಡೆ ಇರೋ ಜಾಗ ಬೇಕು. ಮತ್ತೆ ಎದುರುಗಡೆ ಜಾಗ ಬೇಕು. ಖಾಲಿ ಯೂನಿವರ್ಸಿಟಿ ಎಲ್ಲರಿದ್ರೆ ಬಂದು ತಹಸೀಲ್ದಾರ್ ಅವರು ಬಂದು ನಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ಈ ಸ್ಕೂಲ್ ಬಗ್ಗೆ. ಖಾಸಗಿ ಜನರಲ್ಲಿ ನೋಡಿದ್ದಾರೆ ಇದೆ, ಟೋಟಲ್ ಇದೆ, ಕೆ ಸಿ ಟೋಟಲ್ ಇದೆ. ಆಗಿದೆ ಅವರು 2ನೇ ಬೆಂಚಲ್ಲಿ ಹಾಕ್ಕೊಂಡಿದ್ದಾರೆ. ಸೆಕೆಂಡ್ ಬೆಂಚಲ್ಲಿ ಸ್ಟೇ ಆಗಿದೆ. ಸ್ಟೇ ಮೇಲೆ ಎಫೆಕ್ಟ್ ಆಗಲಿಲ್ಲ. ಯಾರೋ ಗ್ರಾಮಸ್ಥರು ಕೆಲವರು ಈಗ ಅನಾನುಕೂಲ ಇದೆ ಸ್ಕೂಲ್ಗೆ, ಅನುಕೂಲ ಮಾಡ್ಕೊಳ್ಳೋದು ತಮ್ಮಲ್ಲಿ ವಿನಯ ಮಾಡ್ತಾ ಇದ್ದೀನಿ.